ಯಾವಾಗ ಒಂದು ಮಗು ಹುಟ್ಟುತ್ತದೆ ಆ ಮಗು ಹುಟ್ಟುವ ಮುಂಚೆ ತನ್ನ ತಾಯಿಯ ಗರ್ಭದಲ್ಲಿ 9 ತಿಂಗಳು ಬೆಳೆಯುತ್ತದೆ. ಆದರೆ ಮುಂಬರುವ ಸಮಯಗಳಲ್ಲಿ ಮಕ್ಕಳಿಗೆ ಜನ್ಮ ನೀಡಲು ತಾಯಿಯ ಅಗತ್ಯವಿರಲ್ಲ. ಅದು ಹೇಗೆ ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಾಸ್ತವವಾಗಿ ಒಂದು ಕಂಪನಿ ಇದೆ, ಇದು ವರ್ಷಕ್ಕೆ ಸುಮಾರು 30,000 ಹೈ ಕ್ವಾಲಿಟಿ ಮಕ್ಕಳನ್ನು ಉತ್ಪಾದಿಸುತ್ತದೆ ಮತ್ತು ಇವರು ಮೆಷಿನ್ನ ಸಹಾಯದಿಂದ ಉತ್ಪಾದಿಸುತ್ತಾರೆ. ಒಂದು ವೇಳೆ ಮಗುವಿನ ತಂದೆ ತಾಯಿಯರು ಅದರ ಅಂಗಾಂಶಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನು ಬಯಸಿದರೆ ಅದು ಸಹ ಮಾಡಬಹುದು. ಉದಾಹರಣೆಗೆ, ಮಗು ನೋಡಲು ಹೇಗಿರಬೇಕು, ಮಗುವಿನ ಬಣ್ಣ ಹೇಗಿರಬೇಕು, ಅದರ ಕಣ್ಣು ಹೇಗಿರಬೇಕು ಮತ್ತು ಕೂದಲು ಹೇಗಿರಬೇಕೆಂದು ಇದೆಲ್ಲ ಅವರು ಮೊದಲೇ ಡಿಸೈಡ್ ಮಾಡಬಹುದಾಗಿದೆ. ಈ ಮಗುವಿನ ಅಂಗಾಂಶ ಬದಲಾಯಿಸಿ ಸಾಮಾನ್ಯ ಮಗುವಿಗಿಂತ ತುಂಬಾನೇ ಇಂಟೆಲಿಜೆಂಟ್ ಸಹ ಮಾಡಬಹುದಾಗಿದೆ. ಇದನ್ನು ಮಾಡುವ ಕಂಪನಿಯ ಹೆಸರು ಆಕ್ಟೋ ಲೈಫ್ ಎಂದು. ಇಡೀ ಪರಿಕಲ್ಪನೆಯನ್ನು ಪ್ರಾರಂಭಿಸಿದ ಈ ಕಂಪನಿಯ ವಿಜ್ಞಾನಿಯ ಹೆಸರು ಹಾಶಿಮ್ ಅಲ್ ಗೈಲಿ. ಅವರು ಹೇಳ್ತಾರೆ, ಇವರ ಹತ್ರ ಹೈ ಟೆಕ್ನಾಲಜಿಯ 75 ಲ್ಯಾಬ್ ಇದೆ ಮತ್ತು ಪ್ರತಿಯೊಂದರಲ್ಲೂ ಸುಮಾರು 400 ಗ್ರೋತ್ ಪಾಟ್ಸ್ ಇದೆ. ಇದರಲ್ಲಿ ಒಂದೊಂದನ್ನು ತಾಯಿಯ ಗರ್ಭದಂತೆ ಡಿಸೈನ್ ಮಾಡಲಾಗಿದೆ. ಈ ಪಾಟ್ಸ್ ಅಲ್ಲಿ ಮಗು ತಾಯಿಯ ಗರ್ಭದಲ್ಲಿ ಇರುವ ಹಾಗೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತದೆ. ಅದರ ಆಹಾರ ಪದ್ಧತಿ ಮತ್ತು ಅದಕ್ಕೆ ಸಂಬಂಧಿಸಿದ ರೋಗಗಳ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಲಾಗುತ್ತದೆ. ಯಾವ ಪಾಟ್ಸ್ ಅಲ್ಲಿ ಮಗುವನ್ನು ಪೋಷಿಸಲಾಗುತ್ತದೆ ಆ ಪಾಟ್ಸ್ ಗೆ ಸ್ಕ್ರೀನ್ ಅನ್ನು ಅಳವಡಿಸಲಾಗಿರುತ್ತದೆ. ಅದರ ಸಹಾಯದಿಂದ ತಂದೆ ತಾಯಿ ತಮ್ಮ ಮಗುವಿನ ಪೂರ್ಣ ಪ್ರೋಸೆಸ್ ಅನ್ನು ಲೈವ್ ಅಲ್ಲಿ ನೋಡಬಹುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಖಂಡಿತ ಶೇರ್ ಮಾಡಿ.